ವರ ಮಹಾಲಕ್ಷ್ಮಿಯ ವ್ರತದ ಹಾಡು. ಶಂಕರ ಸುತನಿಗೆ ಶಿರಬಾಗಿಯೇ ದಿವ್ಯ ಕಂಕಣ ಮಿತೆಗೆ ಶಾರದೆಗೆ ವಂದಿಸುವೆ ಕುಂಕುಮ ಸೌಭಾಗ್ಯವ ನೀಡುವ ಸರ್ವ ಲಂಕೃತೆ ವರ ಮಹಾಲಕ್ಷ್ಮಿ ದೇವಿಯ ಪವಳವ ಕಿಂಕರಿಗೆ ಮತಿಯ ಕರುಣೀಸು ರಮ್ಯವಾಗಿರುವ ಕೈಲಾಸಪುರದಲ್ಲಿ ತನ್ಮಧ್ಯ ಶೋಭಿಪ ಕನಕ ಪೀಠದಲ್ಲಿ ಮನುಮುನಿ ಗಣಗಳ ಸಹಿತ ಸಂಭ್ರಮದಲ್ಲಿ ನಿರ್ಮಲ ರೂಪ ಶಂಕರನೊಪ್ಪಿರೆ ಸಹ ಧರ್ಮಿಣಿಗಾರತಿಯ ಧರ್ಮಿಣಿ ಪಾರ್ವತಿಯು ನೋಡಿದಾಳೆ ಲೋಕದ ಹಿತಕ್ಕಾಗಿ ಹೇ ಪ್ರಾಣನಾಥ ಬಾರೆಂದು ಮುಖಿಯರು ಆಚರಿಸುವಂಥ ನಾ ಕೇಳುವೆನು ರಹಸ್ಯವಾಗಿ ಹವ್ರತವ ಸಾಕರಿಸಿಯ ನಗರು ಹಬೇಕೆನು ತಲೆ ಏಕ ಚಿತ್ತದಲ್ಲಿ ನಮಿಸಿದ ಉತ್ತಮ ವ್ರತವು ಒಂದಿದೆ ಕೇಳು ಸಕಲ ಸಂಪತ್ತು ಸೌಭಾಗ್ಯ ಸುಪುತ್ರರ ಕೊಡುವ ಮಿತ್ರಿ ಲಾಲಿಸು ಶ್ರೀವಲ ವರಲಕ್ಷ್ಮಿ ವ್ರತವಿದ ಅತ್ಯಂತ ಭಕ್ತಿಯಿಂದ ಆಚರಿಸುವ ಸತಿ ನಿತ್ಯ ದಿ ಸೌಖ್ಯ ಪಡೆವಾಳು ಇಂತೆಂದು ಪೇಳಿದ ಪತಿವಾಕ್ಯ ಕೇಳಿ ಕಾಂತೆ ಪಾರ್ವತಿ ಮನ್ಮ ಹರ್ಷವ ತಾಳಿ ಸಂತಸದೊಳು ಈ ವ್ರತದ ವಿಧಾನವ ಕಾಂತೆ ಪೇಳಿ ವ್ರತ ಯಾರು ಮಾಡಿದರೆಂದು ಸಂತೋಷದಿ ಕೇಳಿ ನಲಿವೇನು ಬಂಗಾರಮಯವಾದ ಕುಂಡನಿ ಪುರದಿ ಶೃಂಗಾರ ಬ್ರಾಹ್ಮಣ ಸತಿಯರು ಮುದದಿ ಅಂಗನೆ ಪತಿಯ ಶುಶ್ರೂಶ್ರೇಯ ಗೈಯುತ ಭಂಗವಿಲ್ಲದೆ ಅತ್ತೆ ಮಾವನ ಸೇವಿಪ ಮಂಗಲೇ ಚಾರು ಮತೀರೇ ಅತಿಶೀಲವಂತೆಯು ಮಿತ ಭಾಷಿಣಿಯು ಮತಿಯುತೆ ನಿರ್ಮಲ ಮನ ಉಳ್ಳವಳು ಸತಿ ಚಾರು ಮತಿಗೊಂದು ದಿನ ರಾತ್ರಿ ಸ್ವಪ್ನದಿ ಪತಿತ ಪಾವನೆ ಶ್ರೀವರ ಮಹಾಲಕ್ಷ್ಮೀ ವ್ರತವ ಪೇಳಿದಳು ಸತೀಗಾಗ ನಿನ್ನ ಶೀಲಕ್ಕೆ ಮೆಚ್ಚಿ ಲಕ್ಷ್ಮೀನ ಬಂದೆ ಇನ್ನು ಶ್ರಾವಣ ಪೂರ್ಣಮಿಗೀಗ ಹಿಂದೆ ಎನ್ನ ಆರಾಧಿಸು ಆ ಶುಕ್ರವಾರದಿ ನಿನ್ನಿಷ್ಟ ಕೊಡುವೆಂದೆಂದರು ಹಿದ ಲಕ್ಷ್ಮಿಯು ಸಂಪೂರ್ಣ ಭಕ್ತಿಯೋಳು ಸ್ತುತಿಗೈಯೇ ಅತ್ಯಂತ ಹರುಷದಿಂದಲೇ ಚಾರುಮತಿಯು ಪ್ರತ್ಯಕ್ಷಳಾದ ಶ್ರೀಲಕ್ಷ್ಮಿ ನೋಡಿದಳು ಸ್ವಪ್ನದಲ್ಲಿಯೇ ಲಕ್ಷ್ಮಿ ಸ್ತೋತ್ರವ ಗೈಯುತ್ತ ಸಪ್ತ ಜನ್ಮದ ಪುಣ್ಯ ಲಭಿಸಿತೆಂದೆನು ತಲೆ ಭಕ್ತಿಯೊಳೊಂದೀಪೇ ಶ್ರೀಲಕ್ಷ್ಮಿಗೆ ಪುಣ್ಯ ಸ್ವರೂಪಳೆ ಧನ್ಯನಾದೆನು ನಾ ಎನ್ನ ನಿನ್ನ ಪದಾರವಿಂದಕ್ಕೆ ನಮಿಸುವೆನು ಎನ್ನುವ ಚಾರುಮತಿಗೆ ವರ ಕರುಣಿಸಿ ಕಣ್ಣಿಗೆ ಕಾಣದಂತಾಗೆ ಶ್ರೀಲಕ್ಷ್ಮಿಯು ತನ್ನ ಮನದೊಳಗೆ ಸ್ಮರಿಸಿದ ಉದಯ ಕಾಲದಿಯದ್ದು ಸ್ನಾನಗೈದವಳು
ಮುದದಿ ಸ್ವಪ್ನವ ಬಂಧುಗಳು ಕೇಳಿದಳು. ಸುಗತಿ ನಿನ್ನಯ ಸ್ವಪ್ನ ಒಳ್ಳೆದು ನಾವೆಲ್ಲ ವಿಧಿಯುಕ್ತದಿ ಪೂಜೆ ಮಾಡುವಯನು ತಲೆ ಚಾರುಮತಿಯೋಡನೆ ನೋಡಿದಾರೆ. ಶ್ರಾವಣ ಮಾಸದ ಶುಕ್ರವಾರದಲ್ಲಿ ಭಾವಶುದ್ಧದಿ ಚಾರುಮತಿಯರ್ ಮೋದದಲ್ಲಿ ಆವಾಹನ ಮಾಡಿದವರ ಮಹಾಲಕ್ಷ್ಮಿಯ ವ್ರತವ ಪೂಜೆಯ ಸಂಗವಾಗಿಯೇ ಮಾಡಿ ಶ್ರೀ ಲಕ್ಷ್ಮೀಗಾರತಿಯ ಬೆಳಗಿರೆ. ಕಲ್ಪೋಕ್ತ ವಿಧಿಯಿಂದ ಪೂಜೆ ಮಾಡುತ್ತಲೇ ತುಪ್ಪದಿ ಕರಿದ ಭಕ್ಷವ ಅರ್ಪಿಸುತ್ತಲೇ ಅರ್ತೆಯಿಂ ವೇದ ಶಾಸ್ತ್ರಜ್ಞ ಬ್ರಾಹ್ಮಣರಿಗೆ ಇತ್ತು 12 ಭಕ್ಷಗಳ ದಕ್ಷಿಣಿ ಸಹಿತ ಲಕ್ಷ್ಮೀಧಾರ ಕಟ್ಟಿದರೆ ಕರದಲ್ಲಿ ಗಡಗ ಗಡನದಿಂದಲೇ ಬಾಗಿನವ ಸಲ್ಲಿಸುತ್ತ ಸಡಗರದಿಂದುಂಡು ತಾಂಬೂಲ ಸೇವಿಸುತ್ತ ದೃಢವಾಗಿಯೇ ಚಾರುಮತಿಯ ಪುಣ್ಯದಿ ನಾವು ಪಡೆದೆವು ಸೌಭಾಗ್ಯವೆಂದೆನು ಪಡೆದೆವು ಸೌಭಾಗ್ಯವ ಎಂದೆನು ತ ಮಡದಿ ಮಣಿಯಾರು ಪೋಗಳಲು ನಾರಿ ಪಾರ್ವತಿ ಕೇಳು ಊರೊಳಗೆಲ್ಲ ಚಾರುಮತಿಯು ಪುಣ್ಯಶಾಲಿ ಎಂದೆನು ತ ಯಾರಾದರೀ ಕತೆ ಹೇಳಿ ಕೇಳುವರಿಗೆ ಶ್ರೀ ಮಹಾಲಕ್ಷ್ಮೀ ದಯ ತೋರುವಳೆಂದು ಹೇಳಿದ ಶಂಕರನು ಸತಿಯೋ.